ಗಬ್ಬರ್ ಸಿಂಗ್ ಎಂದಾಕ್ಷಣ ನೆನಪಾಗೋದು ಶೋಲೆ ಚಿತ್ರದ ಆ ಒಂದು ವಿಲನ್ ಕ್ಯಾರೆಕ್ಟರ್. ಆದ್ರೆ ಇದೀಗ ಗಬ್ಬರ್ ಸಿಂಗ್ ಫುಲ್ ಡಿಫ್ರೆಂಟ್ ಆಗಿದ್ದಾನೆ. ತೆಲುಗಿನ ಈ ಗಬ್ಬರ್ ಸಿಂಗ್ ಗೆ ಜನ ಫುಲ್ ಫಿದಾ ಆಗ್ಬಿಟ್ಟಿದ್ದಾರೆ. ಎಲ್ಲೆಲ್ಲೂ ಅಬ್ಬರದ ಸದ್ದು ಮಾಡ್ತಾ ಇರೋ ಗಬ್ಬರ್ ಗೆ ಇದೀಗ ಸೂಪರ್ ಸ್ಟಾರ್ ರಜನಿಕಾಂತ್ ಕೂಡ ಫ್ಯಾನ್ ಆಗ್ಬಿಟ್ಟಿದ್ದಾರೆ. ಚಿತ್ರವನ್ನ ಕುಟುಂಬ ಸಮೇತರಾಗಿ ಚೆನ್ನೈ ಥಿಯೇಟರ್ ನಲ್ಲಿ ನೋಡಿ ಎಂಜಾಯ್ ಮಾಡಿದ್ದಾರೆ. ಅಲ್ಲದೆ ಚಿತ್ರದ ಒಂದು ಸನ್ನಿವೇಶವನ್ನ ನೋಡಿ ಫುಲ್ ಖುಷಿಯಾಗಿ ಒನ್ಸ್ ಮೋರ್ ಅಂತ ರಜನಿ ಥಿಯೇಟರ್ ನಲ್ಲೇ ಕೂಗಾಡಿದ್ರಂತೆ. ಹೀಗಾಗಿ ಆ ಸೀನ್ ಅನ್ನ ಥಿಯೇಟರ್ ನಲ್ಲಿ ರಿಪೀಟ್ ಮಾಡಿ ತೋರಿಸಲಾಯಿತು. ಇನ್ನು ಗಬ್ಬರ್ ಸಿಂಗ್ ಚಿತ್ರ ವೀಕ್ಷಿಸಿ ಹೊರಬಂದ ರಜನಿ ನಿಜಕ್ಕೂ ಇದೊಂದು ಬೆಸ್ಟ್ ಮೂವಿ ಅಂತ ಕ್ರೆಡಿಟ್ ನೀಡಿದ್ದಾರೆ. ಎಲ್ಲೆಡೆ ಭಾರಿ ಸದ್ದು ಮಾಡ್ತಾ ಇರೋ ಗಬ್ಬರ್ ಸಿಂಗ್ ಭರ್ಜನಿಗೆ ಬಾಕ್ಸ್ ಆಫೀಸ್ ಕೂಡ ಚಿಲ್ಲಿ ಚಿತ್ರನ ಆಗ್ತಾ ಇದೆ. ಅಲ್ಲದೆ ಬಿಡುಗಡೆಗೊಂಡಿರೋ ಎಲ್ಲಾ ಕಡೆ ಭಾರಿ ಕಲೆಕ್ಷನ್ ಕೂಡ ಮಾಡಿದೆ. ಆದ್ರೆ ಎಷ್ಟು ಕಲೆಕ್ಷನ್ ಆಗಿದೆ ಅನ್ನೋದನ್ನ ಮಾತ್ರ ನಿರ್ಮಾಪಕ ಮಂದಾಲ ಗಣೇಶ್ ಬಾಯ್ ಬಿಡ್ತಾ ಇಲ್ಲ. ಕಳೆದ ಬಾರಿ ದೂಕುಡು ಚಿತ್ರದ ನಿರ್ಮಾಪಕ ತಮ್ಮ ಕಲೆಕ್ಷನ್ ಅನ್ನ ಘೋಷಿಸಿದ ಬಳಿಕ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ರು. ಇನ್ನೂ ಆ ಪ್ರಕರಣ ತಣ್ಣಗಾಗಿಲ್ಲ. ಹೀಗಾಗಿ ಈಗಲೇ ಎಲ್ಲ ಹೇಳ್ಬಿಟ್ಟು ಸಂಕಷ್ಟಕ್ಕೀಡೋ ಈಡಾಗೋದು ಯಾಕೆ ಅನ್ನೋದು ನಿರ್ಮಾಪಕರ ಐಡಿಯಾ ಇದ್ರೂ ಇರಬಹುದು. ಏನಮ್ಮ ದೋಟ ನಮ್ಮ ಕಂಚಿ ಮಾರಿ ಬೋಟ ಎಲ್ಲಾ.